ನೋಡಿ, ನನ್ನ ನನ್ನೊಬ್ಬನ ಧ್ವನಿ ಅಲ್ಲ ಇದು, ಇಡೀ ಕನ್ನಡ ಕರ್ನಾಟಕ. ಜಿ ಎಸ್ ಟಿ ಒಂದೇ ಅಲ್ಲ, ಜಿ ಎಸ್ ಟಿ ಮತ್ತು ಇತರ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಟ್ಯಾಕ್ಸೇಷನ್ ಸೆಸ್ ರೂಪದಲ್ಲಿ ಆಗಿರತಕ್ಕಂಥ ಅನ್ಯಾಯ, ಆ ಅನ್ಯಾಯವನ್ನು ಸರಿಪಡಿಸಲು ಕೇಂದ್ರ ಸರ್ಕಾರ ಕರ್ತವ್ಯ. ಸೊ ಹಾಗಾಗಿ ನಾನು ಧ್ವನಿಯನ್ನು ಎತ್ತಿದ್ದೇನೆ. ಈ ಧ್ವನಿ ನಿಲ್ಲದಿಲ್ಲ, ಇದು ಹೋರಾಟ. ನೋಡಿ, ನನ್ನ ನನ್ನೊಬ್ಬನ ಧ್ವನಿ ಅಲ್ಲ ಇದು, ಇಡೀ ಕನ್ನಡ ಕರ್ನಾಟಕ. ಜಿ ಎಸ್ ಟಿ ಒಂದೇ ಅಲ್ಲ, ಜಿ ಎಸ್ ಟಿ ಮತ್ತು ಇತರ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಟ್ಯಾಕ್ಸೇಷನ್ ಸೆಸ್ ರೂಪದಲ್ಲಿ ಆಗಿರತಕ್ಕಂಥ ಅನ್ಯಾಯ, ಆ ಅನ್ಯಾಯವನ್ನು ಸರಿಪಡಿಸಲು ಕೇಂದ್ರ ಸರ್ಕಾರ ಕರ್ತವ್ಯ. ಸೊ ಹಾಗಾಗಿ ನಾನು ಧ್ವನಿಯನ್ನು ಎತ್ತಿದ್ದೇನೆ. ಈ ಧ್ವನಿ ನಿಲ್ಲದಿಲ್ಲ, ಇದು ಹೋರಾಟ. ನೋಡಿ, ನನ್ನ ನಮ್ಮೊಬ್ಬನ ಧ್ವನಿ ಅಲ್ಲ ಇದು, ಇಡೀ ಕನ್ನಡ ಕರ್ನಾಟಕ. ಜಿ ಎಸ್ ಟಿ ಒಂದೇ ಅಲ್ಲ, ಜಿ ಎಸ್ ಟಿ ಮತ್ತು ಇತರ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಟ್ಯಾಕ್ಸೇಷನ್ ಸೆಸ್ ರೂಪದಲ್ಲಿ ಆಗಿರತಕ್ಕಂಥ ಅನ್ಯಾಯ, ಆ ಅನ್ಯಾಯವನ್ನು ಸರಿಪಡಿಸಲು ಕೇಂದ್ರ ಸರ್ಕಾರ ಕರ್ತವ್ಯ. ಸೊ ಹಾಗಾಗಿ ನಾನು ಧ್ವನಿಯನ್ನು ಎತ್ತಿದ್ದೇನೆ. ಈ ಧ್ವನಿ ನಿಲ್ಲದಿಲ್ಲ, ಇದು ಹೋರಾಟ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.